वेलकम टू अवर सेक्शुअलिटी अवेयरनेस वीडियो नमल मकलू तुम्बने क्वेश्चन पेरेंट्स के केल्तर नान हेग हुट्टिदे नीव याके ओट्टिगे मलगतीरा ननगू तंगी अथवा अक्कगे डिफरेंस याके अदर जोतेगे मूवी नोडबेकरे लव अंद्रेनु किस अंद्रेनु म्यारेज अंद्रेनु सेक्स अंद्रेनु ई क्वेश्चन आवागावाग केल्ता होगतारे आ केळिदाग पेरेंट्स ಅವರನ್ನು ಡೈವರ್ಟ್ ಮಾಡೋದಾಗಲಿ ಅಥವಾ ಬೈಯೋದಾಗಲಿ ಅದನ್ನು ಮಾಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಕ್ ಸೆಕ್ಸ್ ಎಜುಕೇಷನ್ನು ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅದರ ಬಗ್ಗೆ ಹೇಳ್ತೇನೆ ನಾನು ಡಾಕ್ಟರ್ ಜೆ ವಿ ಕಿರಣ್ ಸೆಕ್ಸಾಲಜಿಸ್ಟ್ ಮೈಸೂರು ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಸೆಕ್ಷುವಾಲಿಟಿ ಎಜುಕೇಷನಲ್ಲಿ ಚಿಲ್ಡ್ರನ್ನನ್ನು ನಾವು ತ್ರೀ ಗ್ರೂಪ್ಸ್ ಮಾಡ್ತೀವಿ ಒಂದು 0 ಟು 3 ಇಯರ್ಸ್ ಗೆ ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಹೇಳ್ತೇವೆ 3 ಟು 6 ಇಯರ್ಸ್ ಗೆ अर्ली ಚೈಲ್ಡ್‌ಹುಡ್ ಸ್ಟೇಜ್ ಅಂತ ಹೇಳ್ತೇವೆ 6 ಟು 9 ಇಯರ್ಸ್ ಗೆ ಲೇಟ್ ಚೈಲ್ಡ್‌ಹುಡ್ ಅಂತ ಹೇಳ್ತೇವೆ ಈಗ 0 ಟು 3 ಅಂದ್ರೆ ಇನ್ಫ್ಯಾನ್ಸಿ ಸ್ಟೇಜ್ ಅಲ್ಲಿ ಸೆಕ್ಷುಯಾಲಿಟಿ ಮಗುಲೇ ಏನೇನ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಮಗುಗೆ ಆ ಒಂದು ಟಚ್ ಏನ್ ಮಾಡ್ತೀವಿ ಅದು ಪ್ಲೆಸರಬಲ್ ಆಗಿರುತ್ತೆ ಆ ಪ್ಲೆಸರಬಲ್ ಎಂಜಾಯ್ಮೆಂಟ್ ಅದಕ್ಕೆ ಸಿಗುತ್ತೆ ಒಂದು ಮದರ್ ಟಚ್ ಮಾಡೋದು ಅಥವಾ ಫಾದರ್ ಟಚ್ ಮಾಡೋದು ಅಥವಾ ಸಿಸ್ಟರ್ ಅಥವಾ ಬ್ರದರ್ ಟಚ್ ಮಾಡೋದು ಆ ಮಗುಗೆ ತುಂಬ ಎಂಜಾಯ್ಮೆಂಟ್ ಸಿಗುತ್ತೆ ಅದು ಅವಾಗವಾಗ ಜೆನಿಟಲ್ ಆರ್ಗನ್ ಅನ್ನು ಟಚ್ ಮಾಡ್ತಾ ಇರುತ್ತೆ ಅದರ ಜೊತೆಗೆ ಆಟ ಆಡ್ತಾ ಇರುತ್ತೆ ಥರ್ಡ್ ಥಿಂಗ್ ಅಲ್ಲಿ ಒಂದು ಡಾಲ್ ಸಿಕ್ಕರೆ ಏನಾದ್ರು ಒಂದು ಗೊಂಬೆ ಸಿಕ್ಕರೆಗೆ ಅದು ಗಂಡಿರ್ಬೋದು ಹೆಣ್ಣಿರ್ಬೋದು ಆ ಗೊಂಬೆನ ಪದೇ ಪದೇ ಆ ಡ್ರೆಸ್ಸನ್ನು ತೆಗೆಯೋದು ಹಾಕೋದು ಮಾಡ್ತಾ ಇರುತ್ತೆ ಯೂಶುವಲಿ ಏನಾಗುತ್ತೆ ಈ ಏಜಲ್ಲಿ ಪೇರೆಂಟ್ಸು ಜೆನೆಟಲ್ ಆರ್ಗನನ್ನು ಟಚ್ ಮಾಡಿದಾಗ ತುಂಬ ಶೇಮ್ ಶೇಮ್ ಅನ್ನೋದು ಡರ್ಟಿ ಪ್ಲೇಸ್ ಅನ್ನೋದು ಅಥವಾ ಕೆಲವೊಂದು ಟೈಮ್ ಹೊಡೆಯೋದು ಇರುತ್ತೆ ಬಟ್ ಈ ಏಜಲ್ಲಿ ಪೇರೆಂಟ್ಸ್ ಏನು ಮಾಡಬೇಕು ಅಂದರೆ ಬೇರೆ ಬಾಡಿ ಪಾರ್ಟ್ಸ್ ಥರ ಜೆನೆಟಲ್ ಪಾರ್ಟಿಗೂ ಒಂದು ರೆಸ್ಪೆಕ್ಟ್ ಕೊಡೋಂಗೆ ಮಗುಗೆ ಕಲಿಸ್ಬೇಕು ಅದನ್ನು ಮುಟ್ಟಿದಾಗ ಜೋರು ಮಾಡೋದಾಗಲಿ ಬೈಯೋದಾಗಲಿ ಅದನ್ನು ಮಾಡಬಾರ್ದು ಈಗ ನೆಕ್ಸ್ಟ್ ಸ್ಟೇಜ್ ಅಂದರೆ ಅರ್ಲಿ ಚೈಲ್ಡ್‌ಹುಡ್ ಸ್ಟೇಜ್ 3 ಟು 6 ಇಯರ್ಸ್ ಇದನ್ನು ಅರ್ಲಿ ಚೈಲ್ಡ್‌ಹುಡ್ ಅಂತ ಹೇಳ್ತೇವೆ ಇಲ್ಲಿ ಮಗು ಪೇರೆಂಟ್ಸ್ ಫಾದರ್ ಇರ್ಬೋದು ಮದರ್ ಇರ್ಬೋದು ಅವರನ್ನು ರೋಲ್ ಮಾಡೆಲ್ ಥರ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ ಅದರ ಜೊತೆಗೆ ಜೆನೆಟಲ್ ಸ್ಟಿಮ್ಯುಲೇಷನ್ನು ಈ ಏಜಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಪದೇ ಪದೇ ಪೆನ್ನಿಸ್ ಆಗಲಿ ವೆಜಿನ್ ಆಗಲಿ ಮುಟ್ಕೊಳ್ಳೋದು ತುಂಬಾ ಕಾಮನ್ ಆಗಿರುತ್ತೆ ಈಗ ನಮ್ಮ ಒಂದು ಕ್ಲಿನಿಕಲ್ ಎಕ್ಸಾಂಪಲಿಗೆ ಬಂದರೆ ಒಂದು ಕೇಸ್ ಒಂದು 6 ಇಯರ್ಸ್ ಓಲ್ಡ್ ಬಾಯ್ ತುಂಬಾ ಪೆನ್ನಿಸ್ ಜೊತೆಗೆ ಮ್ಯಾಸ್ಟ್ರಬೇಷನ್ ಮಾಡ್ಕೊತಾನೆ ಅಂತ ಫಾದರ್ ಕರ್ಕೊಂಬಂದಿದ್ದು ಇಲ್ಲಿ ಡೀಪ್ ಸೆಕ್ಷುವಲ್ ಹಿಸ್ಟ್ರಿ ಆ ಒಂದು ಮಗುದು ಹಿಸ್ಟ್ರಿ ತೊಗೊಂಡಾಗ ಒಂದು ಗೊತ್ತಾಗುತ್ತೆ ಸೊ ಅವನು ಪದೇ ಪದೇ ಪೆನ್ನಿಸನ್ನು ಮುಟ್ಟೋದ್ರಿಂದ ಪೇರೆಂಟ್ಸ್ ಆಗಲಿ ಅಥವಾ ಅಜ್ಜ ಅಜ್ಜಿ ಆಗಲಿ ತುಂಬಾ ಬೈತಾ ಇರೋದ್ರಿಂದ ಅವನೇನು ಮಾಡ್ತಾ ಇದ್ದ ಆ ಮಂಚದ ಕೆಳಗಡೆ ಅಥವಾ ಬೇರೆ ಒಂದು ಕಡೆ ಒಂದು ತಪ್ಪಿಸ್ಕೊಂಡು ಅಲ್ಲಿ ಅವನು ತುಂಬ ಒಂದು ಅದರ ಪೆನ್ನಿಸ್ ಜೊತೆಗೆ ಆಟ ಆಡೋದನ್ನು ಅಭ್ಯಾಸ ಮಾಡಿಕೊಂಡಿದ್ದ ಯಾವಾಗ ನಾವು ಪೇರೆಂಟಲ್ ಕೌನ್ಸಿಲಿಂಗ್ ಮಾಡಿದಾಗ ಸೊ ಈ ಒಂದು ಪ್ರಾಬ್ಲಮ್ಮು ಸಾಲ್ಟ್ ಔಟ್ ಆಯಿತು ಆ ಮಗುಗೆ ನಾವು ಒಂದು ಡೈವರ್ಷನ್ ಮಾಡೋವಂಥದ್ದು ಅವ್ರಿಗೊಂದು ಆ ಕಂಫರ್ಟಬಲ್ ಝೋನ್ ಕೊಟ್ಟಾಗ ಅವ್ರಿಗೆ ಆ ಕ್ಯೂರಿಯಾಸಿಟಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಈ ಏಜಲ್ಲಿ ಕಾಮನ್ನಾಗಿ ಆಗುವಂಥದ್ದು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಯಾಕಂದರೆ ಅವರಲ್ಲಿರೋವಂಥ ಇನ್ನೋಸೆನ್ಸ್ ಮತ್ತು ಒಂಥರ ಒಂದು ದೌರ್ಬಲ್ಯತೆ ಏನಾಗುತ್ತೆ ಗೊತ್ತಿರುವಂಥ ಪರ್ಸನ್ ಒಂದು ನೈಬರ್ಸ್ ಇರ್ಬೋದು ಅಥವಾ ವೆರಿ ನೋನ್ ರಿಲೇಟಿವ್ ಅವ್ರೇನು ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕೆ ಈ ಮಗುನ ಸೆಕ್ಷುವಲಿ ಅಬ್ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದನ್ನು ಎಸ್ಪೆಷಲಿ ಪೇರೆಂಟ್ಸು ತುಂಬಾ ಮಗು ಬಗ್ಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆಯದು ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಈ ಅಬ್ಸರ್ವೇಷನ್ ಈ ಏಜಲ್ಲಿ ತುಂಬಾ ಮಾಡಬೇಕು ಯಾಕಂದರೆ ಸ್ವಲ್ಪ ಚೇಂಜ್ ಆಯಿತು ಅಂದಾಗ ಆ ಮಗು ಜೊತೆ ಡಿಸ್ಕಸ್ ಮಾಡಿ ಕಾರಣ ಏನು ಅಂತ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಈ ಸೆಕ್ಷುವಲ್ ಅಬ್ಯೂಸ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಪರ್ 100 ಮಿನಿಟ್ಸಿಗೆ ಒಂದು ಮಗು ಸಫರ್ ಆಗ್ತಾ ಇದೆ ಇಲ್ಲಿ ಪೇರೆಂಟ್ಸ್ ರೋಲ್ ಏನಂದರೆ ಏನಾದರೂ ಸ್ವಲ್ಪ ಚೇಂಜಸ್ ಆದರೆ ಬೇಗ ಗಮನ ತಗೊಳ್ಳೋಂಥದ್ದು ಮತ್ತು ಬ್ಯಾಡ್ ಟಚ್ ಗುಡ್ ಟಚ್ ಇದ್ರ ಬಗ್ಗೆ ಮಗುಗೆ ಹೇಳೋವಂಥದ್ದು ಒಂದು ಬಾಂಡಿಂಗ್ ಬಿಲ್ಡಪ್ ಮಾಡಿಕೊಂಡಾಗ ಮಗು ಒಂದು ಕಂಫರ್ಟಬಲ್ ಝೋನ್ ಬಂತು ಅಂದರೆ ಪೇರೆಂಟ್ಸ್ ಹತ್ರ ಓಪನ್ ಮಾಡುತ್ತೆ ಸೊ ಇಲ್ಲಿ ನಾವು ಒಂದು ಚೈಲ್ಡ್ ಅಬ್ಯೂಸನ್ನು ತಡಿಬೋದು
ನೆಕ್ಸ್ಟ್ ಸ್ಟೇಜ್ ಬಂದರೆ 6 to 9 ಇಯರ್ಸ್ ಅಂದರೆ ಲೇಟ್ ಚೈಲ್ಡ್ಹುಡ್ ಸ್ಟೇಜ್ ಅಂದರೆ ಅವರು ಟೀನೇಜಿಗೆ ಎಂಟರ್ ಆಗ್ತಾ ಇರ್ತಾರೆ. ಇಲ್ಲಿ ಫಿಸಿಕಲ್ ಗ್ರೋತ್ ಆಗುತ್ತೆ, ಸೆಕ್ಷುವಲ್ ಹಾರ್ಮೋನ್ ಶುರು ಆಗುತ್ತೆ. ಈ ಮಕ್ಕಳಲ್ಲಿ ಏನಂದರೆ ಒಂದು ಸೋಷಿಯಲ್ ಎಕ್ಸ್ಪೋಸರ್ ತುಂಬ ಆಗುತ್ತೆ, ಹೊರಗಡೆ ಆಟಾಡೋದು ಜಾಸ್ತಿ ಇರುತ್ತೆ, ಫ್ರೆಂಡ್ಸ್ಗಳನ್ನ ಮಾಡ್ಕೊತಾರೆ, ಗ್ಯಾಂಗ್ಸ್ ಒಂದು ಫಾರ್ಮೇಷನ್ ಆಗುತ್ತೆ, ಮತ್ತು ಕ್ಲೋಸ್ ಫ್ರೆಂಡ್ಸ್ ಅಂತ ಆಗ್ತಾರೆ. ಸೊ ಅದ್ರ ಜೊತೆಗೆ ಆ ಮಕ್ಕಳು ಆ ಸೆಕ್ಸ್ ವರ್ಡ್ಸನ್ನು ಈ ಏಜಲ್ಲಿ ಯೂಸ್ ಮಾಡ್ತಾರೆ, ಯಾಕಂದರೆ ಇದು ಫ್ರೆಂಡ್ಸಿಂದ ಕಲ್ತ್ಕೊಂಡಿರೋವಂಥದ್ದು. ಬಟ್ ಇಲ್ಲಿ ಪೇರೆಂಟ್ಸ್ ಗಾಬರಿ ಆಗಬಾರ್ದು, ಅದು ಅವರಿಗೆ ಗೊತ್ತಿಲ್ಲದೆ ಪ್ರೊನೌನ್ಸ್ ಮಾಡ್ತಾ ಇರ್ತಾರೆ, ಅದನ್ನು ಬೇರೆ ರೀತಿಯಲ್ಲಿ ಇಗ್ನೋರ್ ಮಾಡೋದು ತುಂಬಾ ಒಳ್ಳೆಯದು. ಇದರ ಜೊತೆಗೆ ಈ ಏಜಲ್ಲಿ ಪೇರೆಂಟ್ಸು ತುಂಬ ಫ್ರೆಂಡ್ ಥರ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ಗರ್ಲು ಮತ್ತು ಬಾಯ್ ಡಿಫ್ರೆನ್ಸನ್ನು ಹೇಳ್ಕೊಡ್ಬೇಕು, ಸೆಕ್ಷುವಲ್ ಮತ್ತು ಬಾಡಿ ಹೈಜಿನ್ ಅದ್ರ ಬಗ್ಗೆ ಹೈಲೈಟ್ ಮಾಡಬೇಕು. ಒಂದು ಬಾಂಡಿಂಗ್ ಈ ಏಜಲ್ಲಿ ಬಿಲ್ಡಪ್ ಆಯಿತು ಅಂದರೆ ಪೇರೆಂಟ್ ಮತ್ತು ಚೈಲ್ಡ್ ಬಾಂಡಿಂಗ್ ಇಂಪ್ರೂವ್ ಆದಷ್ಟು ಮಗುಗೆ ಕಂಫರ್ಟಬಲ್ ಝೋನು ಜಾಸ್ತಿ ಆಗುತ್ತೆ, ಏನೇ ಡೌಟ್ಸ್ ಇದ್ರೂ ಪೇರೆಂಟ್ಸ್ ಹತ್ರ ಡಿಸ್ಕ್ಲೋಸ್ ಮಾಡ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಬೇಸಿಕ್ ಸೆಕ್ಷುವಾಲಿಟಿ ಎಜುಕೇಷನ್ನು ಶುರು ಆಗಬೇಕಾಗಿರೋದು ಮನೆಯಲ್ಲಿ ಮತ್ತು ಪೇರೆಂಟ್ಸಿಂದ. ಯಾಕಂದರೆ ಆ ಮಗು ಕನ್ಫ್ಯೂಷನ್ ಅಥವಾ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಅಂದರೆ ಅದು ಗೂಗಲ್ ಮಾಡೋದು ಅಥವಾ ಬ್ಲೂ ಫಿಲಮ್ಸ್ ನೋಡೋದು ಅಥವಾ ಫ್ರೆಂಡ್ಸಿಂದ ಬೇರೆ ಮಿಸ್ಗೈಡೆನ್ಸ್ ತೊಗೊಳ್ಳೋದು, ಇದು ಪೇರೆಂಟ್ಸು ತಪ್ಪಿಸ್ದಂಗೆ ಆಗತ್ತೆ, ಚೈಲ್ಡ್ ಸೆಕ್ಷುವಲ್ ಅಬ್ಯೂಸನ್ನು ಅವಾಯ್ಡ್ ಮಾಡ್ದಂಗೆ ಆಗತ್ತೆ. ಸೊ ಆ ಮಗುಗೆ ಆ ಕ್ಯೂರಿಯಾಸಿಟಿ ಕಡಿಮೆ ಆದಾಗ ಅದಕ್ಕೆ ಓದೋ ಕಡೆ ಗಮನ ಕೊಡುತ್ತೆ. ಇದು ಪೇರೆಂಟ್ಸಿಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂದರೆ ಅವರೊಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಬಾಯ್ಸಲ್ಲಿ ಪ್ರೊಫ್ಯೂ ಸ್ಕಿನ್ ಡೆವಲಪ್ಮೆಂಟ್ ಅಂತ ಆಗುತ್ತೆ ಪೆನಿಸಲ್ಲಿ, ಗರ್ಲ್ಸಲ್ಲಿ ಆ ವೆಜನಲ್ ಇನ್ಫೆಕ್ಷನ್ ಅಥವಾ ಕ್ಲಿಟೋರಿಸ್ ಇನ್ಫೆಕ್ಷನ್ ಆಗುತ್ತೆ. ಏನೇ ಡೌಟ್ ಇದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು. ಈಗ ಆನ್ಲೈನು ಇರುತ್ತೆ, ಡೈರೆಕ್ಟ್ ಇರುತ್ತೆ, ಡಾಕ್ಟ್ರನ್ನ ಅಪ್ರೋಚ್ ಮಾಡೋದ್ರಿಂದ ಅವರಿಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಅದು ಮಗುಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಸೊಸೈಟಿಗೆ ಒಂದು ನಾವು ಮಗುವನ್ನ ಕಂಪ್ಲೀಟ್ ನಾಲ್ವೇಜ್ ಕೊಟ್ಟು ಹೊರಗಡೆ ಕಳಿಸಿದಾಗ ಇದು ಸೊಸೈಟಿಗೂ ಯಾವುದೇ ಡ್ಯಾಮೇಜ್ ಆಗಲ್ಲ. ಇದು ಇವತ್ತಿನ ನನ್ನ ವಿಷಯ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸೆಕ್ಷುವಾಲಿಟಿ ಎಜುಕೇಷನ್ ಟೀನೇಜ್ಗೆ ಪೇರೆಂಟ್ಸ್ ಯಾವ ರೀತಿ ಕೊಡಬೇಕು ಅದರ ಬಗ್ಗೆ ಹೇಳ್ತೇನೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.